ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿಮಗಾಗಲೇ ಈಗ ಮೊದಲನೇ ಪಾಠ ಬುದ್ಧನ ಸಲಹೆ ಪಾಠ ಪೂರ್ಣಗೊಂಡಿದೆ. ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಸೈದ್ಧಾಂತಿಕ ವ್ಯಾಕರಣ ಯಾವುದಿರೋದು? ವರ್ಣಮಾಲೆ. ಈ ವರ್ಣಮಾಲೆ ತಿಳ್ಕೊಳ್ಬೇಕು ಅಂತೇಳಿದ್ರೆ ಕನ್ನಡ ಭಾಷೆ, ಈ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಈ ಭಾಷೆ ಸೃಷ್ಟಿಯಾಗಬೇಕು ಅಂತೇಳಿದ್ರೆ ಅದರ ಮೂಲ ಯಾವುದು? ಈ ವರ್ಣಮಾಲೆಯಿಂದನೇ ಶುರುವಾಗ್ತಕ್ಕಂಥದ್ದು. ಏನಾಗುತ್ತೆ, ಅಕ್ಷರಗಳಿಂದ ಪದಗಳು, ಪದಗಳಿಂದ ವಾಕ್ಯಗಳು ಇವೆಲ್ಲ ಉಂಟಾಗಿ ನಂತರ ಏನಾಗುತ್ತೆ, ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಮೊದಲಿಗೆ ವರ್ಣಮಾಲೆ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ವರ್ಣ ಅಂದರೆ ಅಕ್ಷರ, ಮಾಲೆ ಎಂದರೆ ಗುಂಪು. ಹಾಗಾಗಿ ವರ್ಣಮಾಲೆ ಎಂದರೆ ಅಕ್ಷರಗಳ ಗುಂಪು ಎಂದಾಗುತ್ತೆ. ಈ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ವರ್ಣಮಾಲೆ ಒಟ್ಟು 49 ಅಕ್ಷರಗಳಿವೆ. ಈ 49 ಅಕ್ಷರಗಳಿರ್ತಕ್ಕಂತಹ ಈ ವರ್ಣಮಾಲೆಯನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಯಾವ್ಯಾವುದು? ಸ್ವರಗಳು, ಯೋಗವಾಹಗಳು ಹಾಗೂ ವ್ಯಂಜನಗಳು ಅಂತೇಳಿ ನಾವು 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಅದರಲ್ಲಿ ಮೊದಲನೇ ಭಾಗ ಯಾವುದು? ಸ್ವರಗಳು. ಈ ಸ್ವರಗಳು ಅಂದ್ರೇನು, ಆ ಸ್ವರಗಳಲ್ಲಿ ಎಷ್ಟು ವಿಧ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಸ್ವರಗಳು ಅಂದ್ರೇನು? ಸ್ವರಗಳು ಅಂದರೆ ಸರಳವಾಗಿ, ಸಹಜವಾಗಿ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವೇನಂತೇಳಿ ಕರಿತೇವೆ? ಸ್ವರಗಳು ಅಂತೇಳಿ ಕರಿತೇವೆ. ಸ್ವರಗಳಲ್ಲಿ ಒಟ್ಟು ಎಷ್ಟು ಅಕ್ಷರ ಇದೆ? 13 ಅಕ್ಷರ ಇದೆ. ಯಾವ್ಯಾವುದು? ಅ ಅ ಇ ಈ ಉ ಊ ರು ಎ ಎ ಐ ಒ ಒ ಔ. ಒಟ್ಟು ಆದಿಂದ ಅವರೆಗೆ ಇರತಕ್ಕಂಥ ಅಕ್ಷರಗಳನ್ನು ನಾವೇನಂತೇಳಿ ಕರಿತೇವೆ? ಸ್ವರಗಳು ಅಂತೇಳಿ ಕರಿತೇವೆ. ಈ ಸ್ವರಗಳನ್ನು ಮತ್ತೆ ನಾವು 3 ವಿಧಗಳಾಗಿ ವಿಂಗಡಿಸ್ತೇವೆ. ಯಾವ್ಯಾವುದು? ಈ ಹ್ರಸ್ವಸ್ವರ, ದೀರ್ಘಸ್ವರ ಹಾಗೂ ಪ್ಲುತಸ್ವರ ಅಂತೇಳಿ ಕರಿತೇವೆ. ಮೊದಲನೇ ವಿಧ ಯಾವುದು? ಹ್ರಸ್ವಸ್ವರ. ಹ್ರಸ್ವಸ್ವರ ಅಂತೇಳಿದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವೇನಂತೇಳಿ ಕರಿತೇವೆ? ಹ್ರಸ್ವಸ್ವರ ಅಂತೇಳಿ ಕರಿತೇವೆ. ಈ ಹ್ರಸ್ವಸ್ವರದಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ನೋಡೋದಾದರೆ ಅ ಇ ಉ ರು ಎ ಓ. ಈ 6 ಅಕ್ಷರಗಳು ಈ ಹ್ರಸ್ವಸ್ವರದಲ್ಲಿ ಬರುವಂಥ ಅಕ್ಷರಗಳಾಗಿದೆ. ಎರಡನೇ ವಿಧವನ್ನು ನೋಡೋದಾದರೆ ದೀರ್ಘಸ್ವರ. ಏನಿದು ದೀರ್ಘಸ್ವರ ಅಂದರೆ, 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ದೀರ್ಘಸ್ವರ ಅಂತೇಳಿ ಕರಿತೇವೆ. ದೀರ್ಘಸ್ವರದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಯಾವ್ಯಾವುದು? ಅ ಇ ಉ ಎ ಐ ಓ ಔ. ಹ್ರಸ್ವಸ್ವರ 6 ಅಕ್ಷರಗಳು, ದೀರ್ಘಸ್ವರ 7 ಅಕ್ಷರಗಳು, ಒಟ್ಟು ಸ್ವರಗಳ ಸಂಖ್ಯೆ 13. ನಂತರ ಎರಡನೇ ಭಾಗ ಯಾವುದು? ಯೋಗವಾಹಗಳು. ಈ ಯೋಗವಾಹಗಳು ಅಕ್ಷರಗಳ ಸಂಖ್ಯೆ 2. ಇದನ್ನು ನಾವು ಅನುಸ್ವಾರ ಮತ್ತು ವಿಸರ್ಗ ಅಂತೇಳಿ ವಿಭಾಗಿಸ್ತೀವಿ. ಈ ಅನುಸ್ವಾರದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 1. ಯಾವುದು? ಅಂ. ಅಮ್ಮ ಅಕ್ಷರವನ್ನು ನಾವು ಅನುಸ್ವಾರ ಅಂತೇಳಿ ಕರಿತೇವೆ. ಈ ಅಹ ಅಕ್ಷರವನ್ನು ನಾವು ವಿಸರ್ಗ ಅಂತೇಳಿ ಕರಿತೇವೆ. ಏನಿದು ಯೋಗವಾಹಗಳು ಅಂತೇಳಿದ್ರೆ, ಯೋಗ ಎಂದರೆ ಕೂಡು ಎಂದರ್ಥ, ವಾಹ ಎಂದರೆ ಹೋಗುವ, ಅಂದರೆ ಕೂಡಿ ಹೋಗುವ, ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಇದಕ್ಕೆ ನಾವೇನಂತೇಳಿ ಕರಿತೇವೆ? ಯೋಗವಾಹಗಳು ಅಂತೇಳಿ ಕರಿತೇವೆ. ನಂತರ ಇದರಲ್ಲಿ ಬರ್ತಕ್ಕಂತಹ 3ನೇ ವಿಭಾಗ ಯಾವುದು? ವ್ಯಂಜನಗಳು. ಏನಿದು ವ್ಯಂಜನಗಳು? ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವೇನಂತೇಳಿ ಕರಿತೇವೆ? ವ್ಯಂಜನಗಳು ಅಂತೇಳಿ ಕರಿತೇವೆ. ಈ ವ್ಯಂಜನಗಳಲ್ಲಿ ಇರತಕ್ಕಂಥ ಅಕ್ಷರಗಳ ಸಂಖ್ಯೆ ಒಟ್ಟು 34. ಈ ವ್ಯಂಜನಗಳನ್ನು ನಾವು ಮತ್ತೆ 2 ವಿಧಗಳಾಗಿ ವಿಂಗಡಿಸ್ತೇವೆ. ಯಾವ್ಯಾವುದು? 1 ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ಏನಿದು ವರ್ಗೀಯ ವ್ಯಂಜನ ಅಂತೇಳಿದ್ರೆ, ಮೊದಲನೇದಾಗಿ ಬರ್ತಕ್ಕಂತಹ ಈ ವರ್ಗೀಯ ವ್ಯಂಜನ ಅಂದರೆ, ಯಾವ ಅಕ್ಷರಗಳು ತನ್ನದೇ ಆದ ವರ್ಗವನ್ನು ಹೊಂದಿರುತ್ತವೆಯೋ ಅವುಗಳನ್ನು ನಾವೇನಂತೇಳಿ ಕರಿತೇವೆ? ವರ್ಗೀಯ ವ್ಯಂಜನ ಅಂತೇಳಿ ಕರಿತೇವೆ. ಯಾವ್ಯಾವ ವರ್ಗಗಳು ಬರುತ್ತೆ? ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ. ಈ 5 ವರ್ಗಗಳು, ಇವುಗಳಿಗೆ ಏನಂತೇಳಿ ಕರಿತೀವಿ? ವರ್ಗೀಯ ವ್ಯಂಜನಗಳು. ಹಾಗಾಗಿ ಈ ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 25 ಅಕ್ಷರಗಳು ಈ ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ ಅಕ್ಷರಗಳು. ಈ ವರ್ಗೀಯ ವ್ಯಂಜನವನ್ನು ಮತ್ತೆ 3 ವಿಧ, ಈ ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ ವಿಧಗಳು
ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕಾಕ್ಷರಗಳು. ಏನಿದು? ಮೊದಲದಾಗಿ ಅಲ್ಪಪ್ರಾಣ. ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣ ಅಕ್ಷರಗಳು ಅಂತೇಳಿ ಕರಿತೇವೆ. ಇದರಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ನೋಡೋದಾದರೆ ಕ, ಚ, ಟ, ತ, ಪ, ಗ, ಝ, ಡ, ದ, ಬ, ಒಟ್ಟು ಎಷ್ಟು ಅಕ್ಷರಗಳು? 10 ಅಕ್ಷರಗಳನ್ನು ನಾವು ಅಲ್ಪಪ್ರಾಣ ಅಕ್ಷರಗಳು ಅಂತೇಳಿ ಕರಿತೇವೆ. ಎರಡನೇದಾಗಿ ಬರ್ತಕ್ಕಂಥದ್ದು ಮಹಾಪ್ರಾಣ. ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಏನಂತೇಳಿ ಕರಿತೀವಿ? ಮಹಾಪ್ರಾಣ ಅಂತೇಳಿ ಕರಿತೇವೆ. ಅದರಲ್ಲಿ ಬರ್ತಕ್ಕಂಥ ಅಕ್ಷರಗಳು ಖ, ಛ, ಠ, ಥ, ಪ, ಘ, ಝ, ಢ, ಧ, ಬ, ಒಟ್ಟು 10 ಅಕ್ಷರಗಳನ್ನು ನಾವು ಮಹಾಪ್ರಾಣಗಳು ಅಂತೇಳಿ ಕರಿತೇವೆ. ಬರ್ತಕ್ಕಂತಹ ಈ ಕೊನೆಯ ವಿಧ ಯಾವುದು? ಅನುನಾಸಿಕ ಅಕ್ಷರಗಳು. ವರ್ಗೀಯ ವ್ಯಂಜನದ ಕೊನೆಯ ವಿಧ ಯಾವುದು? ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೀವಿ. ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಯಾವ್ಯಾವುದು? ವರ್ಗದ ಕೊನೆಯ ಅಕ್ಷರಗಳು ಜ್ಞ, ನ್ಯ, ಣ, ನ, ಮ, ಒಟ್ಟು ಈ 5 ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೇವೆ. ವ್ಯಂಜನಗಳಲ್ಲಿ ಬರತಕ್ಕಂತಹ ಎರಡನೇ ವಿಧ ಅವರ್ಗೀಯ ವ್ಯಂಜನ. ಈ ಅವರ್ಗೀಯ ವ್ಯಂಜನ ಅಂದರೆ ಯಾವ ಅಕ್ಷರಗಳನ್ನು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಬರುವುದಿಲ್ಲವೋ ಅಂತಹ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಇದರಲ್ಲಿ ಬರತಕ್ಕಂತಹ ಅಕ್ಷರಗಳ ಸಂಖ್ಯೆ 9. ಆ ಯಾವ ಅಕ್ಷರಗಳು ಅಂತೇಳಿದ್ರೆ ಯ, ರ, ಲ, ವ, ಶೇ, ಷ, ಸ, ಹ, ಳ. ಈ ಒಟ್ಟು ಈ ಎಲ್ಲ ಅಕ್ಷರಗಳು ಸೇರಿ ಒಟ್ಟು 49 ಅಕ್ಷರಗಳಾಗುತ್ತೆ. ಇದನ್ನು ನಾವು ಕನ್ನಡ ವರ್ಣಮಾಲೆ ಎಂದು ಕರೆಯುತ್ತೇವೆ. ಧನ್ಯವಾದ.